ಕರಾವಳಿಯಲ್ಲಿ ಭಾರಿ ಮಳೆಯಾಗುತ್ತಿದ್ದು ಪುತ್ತೂರಿನಲ್ಲಿ ಭಾರಿ ಭೂಕುಸಿತ ಉಂಟಾದ ಘಟನೆ ನಡೆದಿದೆ. ಮನೆ ಮಂದಿ ನೋಡು ನೋಡುತ್ತಿದ್ದಂತೆ ಪಾತಾಳಕ್ಕೆ ಬಾವಿ ಕುಸಿದಿದ್ದು ಪುತ್ತೂರು ನಗರಸಭಾ ವ್ಯಾಪ್ತಿಯ ಬಪ್ಪಳಿಕೆ ಎಂಬಲ್ಲಿ ಘಟನೆ ನಡೆದಿದೆ. ಬಾವಿ ಕುಸಿದ ಹಿನ್ನೆಲೆಯಲ್ಲಿ ಹೊಸ ಮನೆಯು ಕುಸಿಯುವ ಅಪಾಯದಲ್ಲಿದೆ. ಬಪ್ಪಳಿಕೆ ನಿವಾಸಿ ಸುಶೀಲ ಎಂಬವರಿಗೆ ಸೇರಿದ ಮನೆಯಾಗಿದ್ದು ಭೂಕುಸಿತದಿಂದಾಗಿ ಪರಿಸರದ ಜನ ಆತಂಕದಲ್ಲಿದ್ದಾರೆ. ಅಗ್ನಿಶಾಮಕ ಮನೆ ಮಂದಿಯನ್ನು ರಕ್ಷಿಸಿದ್ದು ಮನೆ ಮಂದಿಯನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ಮನೆ ಸುತ್ತಲೂ ತಾತ್ಕಾಲಿಕ ತಡೆ ಹಾಕಲಾಗಿದ್ದು ಸ್ಥಳಕ್ಕೆ ನಗರಸಭಾ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭೂಕುಸಿತವಾಗಿ ಬಾವಿ ಇತ್ತಿದ್ರಲ್ಲಿ ಬಾವಿ ಮೇಲೆ ಅಂದ್ರೆ ದಂಡೆ ಪಿಲ್ಲರ್ ಎಲ್ಲ ಹಾಕಿದ್ರು ನೀರು ತೆಗೆಯೋಂಗೆ ಅದೆಲ್ಲ ಕುಸಿದು ಅಲಗೋಗಿದೆ. ಈಗ ಸುಮಾರು 40 ಫೀಟ್ ಡೀಪ್ ಇದೆ. ಆ ಕಾರಣ ಮನೆಗೆ ತುಂಬ ಡೇಂಜರ್ ಇದೆ. ಇವರನ್ನು ಹೊರಗೆ ಹೋಗ್ತಾರೆ, ಅವರು ಮಗಳ ಮನೆಗೆ ಹೋಗ್ತಾರಂತೆ, ಬೇರೆ ಕಡೆ ಶಿಫ್ಟ್ ಆಗ್ತಾರೆ, ಬೇರೆ ಕಡೆಗೆ ಶಿಫ್ಟ್, ಯಾಕಂದರೆ ಮನೆ ಡೇಂಜರ್. ಅದಕ್ಕಾಗಿ ಬೇರೆ ಕಡೆ ಅವರನ್ನು ಶಿಫ್ಟ್ ಮಾಡಿಸಿದ್ದೇವೆ. ನಮ್ಮವ್ರು ಬಂದು ಇಲ್ಲೆಲ್ಲ ಕೆಲಸ ಮಾಡಿದರು. ಅಗ್ನಿಶಾಮಕದವ್ರು ಬಂದು ನೋಡಿ, ಬೇರೆ ಇನ್ನು ಅವರ ಸಂಬಂಧಿಕರು ಗಂಡು ಇದ್ದವರು ಇಬ್ಬರು ಕೆಲಸಕ್ಕೆ ಹೋಗಿದ್ದಾರಂತೆ. ಈಗ ಮೂರು ಮಕ್ಕಳು, ಇಬ್ಬರು ಮಕ್ಕಳು ಮತ್ತು ಹೆಂಗಸು ಅಷ್ಟೇ ಇದ್ದಾರೆ. ಅವರನ್ನು ನಾವು ಕಲಿಸ್ತೇವೆ ಸೇಫ್ ಜಾಗ, ಯಾಕಂದರೆ ಅವರ ಮಗಳ ಮನೆ ಇದೆ ಅಂತೆ, ಅಲ್ಲಿ ಹೋಗ್ತಾರೆ. ಅಲ್ಲಿಂದ ನೆಕ್ಸ್ಟ್ ಈಗ ಇಲ್ಲಿ ಇನ್ನೂ ಬರುವಂಗಿಲ್ಲ, ಯಾಕಂದರೆ ಮಳೆ ನಿಂತ ಮೇಲೆ ನೋಡಬೇಕು. ಅವರು ಗಂಡಸರು ಬಂದು ನೋಡ್ಬೋದು, ಸುತ್ತ ಯಾವುದು ಹೋಗದಂಗೆ ಅಡ್ಡ ನಾವು ಬೇಲಿ ಟೈಪ್ ಮಾಡಿದ್ದೇವೆ. ಸ್ಮೂತಾಗಿ ಇದು ಏನಾದರೂ ಆಗಿರೋದು? ಸ್ಮೂತಾಗಿ ಏನಿಲ್ಲ, ಒಂದೇ ಸಲ ಕುಸಿದು ಹೋಯ್ತಿದ್ದು. ಯಾಕಂದರೆ ಸೈಡ್ ಇದೆಲ್ಲ ಹಾಕಿದ ಮಣ್ಣು, ಇದು ಮೇಲ್ಗಡೆ ಸೈಡ್ ಹಾಕಿದ ಮಣ್ಣು, ಹಂಗಾಗಿ ಕಲ್ಲು ಕಟ್ಟಿದ ಎಲ್ಲ ಪೂರ್ತಿ ಒಳಗೋಯ್ತು ಪಂಪ್ ಸಮೇತ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಪುತ್ತೂರು.